ರಮ್ಯಾ ಮತ್ತೆ ಸಿನಿಮಾಕ್ಕೆ ಬರ್ತಾರೆ. ಕನ್ನಡ ಚಿತ್ರಗಳಲ್ಲಿ ಮತ್ತೆ ಪದ್ಮಾವತಿ ಸ್ಟೆಪ್ಸ್ ಹಾಕ್ತಾರೆ. ರಾಜಕೀಯದಿಂದ ರಮ್ಯಾ ಸ್ವಲ್ಪ ಗ್ಯಾಪ್ ತಗೊಂಡಿದ್ದಾರೆ ಅಷ್ಟೇ. ಅವರು ನಮ್ಮ ಲೀಡರ್, ಮರಳಿ ರಾಜಕೀಯಕ್ಕೆ ರಮ್ಯಾ ಬಂದೇ ಬರ್ತಾರೆ ಅಂತ ಅಭಿಮಾನಿಗಳು ಇಟ್ಕೊಂಡಿರುವಂತಹ ನಿರೀಕ್ಷೆ ಅಷ್ಟಿಷ್ಟಲ್ಲ. ಚಿತ್ರರಂಗದಿಂದ ರಮ್ಯಾ ದೂರಾದರೂ ರಮ್ಯಾ ಅವರ ನೆನಪಿನಿಂದ ಕನ್ನಡ ಸಿನಿ ರಸಿಕರು ದೂರವಾಗಿಲ್ಲ. ಇಂದಿಗೂ ಲೆಕ್ಕವಿಲ್ಲದಷ್ಟು ಅಭಿಮಾನಿಗಳ ಪಾಲಿಗೆ ಕನಸಿನ ಕನ್ಯೆಯೇ ಹೌದು. ಅವರು ಕನಸಿನ ಕನ್ಯೆಯಾಗಿ ಉಳಿಯುವ ಸಾಧ್ಯತೆ ಈಗ ಮತ್ತಷ್ಟು ಹೆಚ್ಚಿದೆ. ಯಾಕಂದ್ರೆ ರಮ್ಯಾ ಅವರೇ ರಾಜಕೀಯ ಮತ್ತು ಸಿನಿಮಾ ಮುಗಿದು ಹೋದ ಅಧ್ಯಾಯ. ನನ್ನ ದಾರಿಯೇ ಬೇರೆ ಅಂತ ಹೇಳಿರೋದು ಅವರ ಅಭಿಮಾನಿಗಳ ಪಾಲಿಗೆ ಅಕ್ಷರಶಃ ಬರಸಿಡಿಲು ಬಡಿದಂತಾಗಿದೆ. 2019 ಲೋಕಸಭೆ ಚುನಾವಣೆ ತನಕ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಆಗಿದ್ದ ರಮ್ಯಾ ಇದ್ದಕ್ಕಿದ್ದ ಹಾಗೆ ತಟಸ್ಥರಾಗ್ಬಿಟ್ರು. ಆಗ ಎಐಸಿಸಿ ಅಧ್ಯಕ್ಷರಾಗಿದ್ದ ರಾಹುಲ್ ಗಾಂಧಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ರಮ್ಯಾ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಸೆಲ್ಗೆ ಜೀವ ತುಂಬಿದ್ರು. ರಮ್ಯಾ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಅಧ್ಯಕ್ಷೆಯಾದ ಬಳಿಕ ಅತ್ಯಂತ ಅಗ್ರೆಸಿವ್ ಆಗಿಯೇ ಕ್ಯಾಂಪೇನ್ ಕೂಡ ಮಾಡಿದ್ರು. ಯುವ ಜನರ ಮೊಬೈಲ್ಗೆ ಕಾಂಗ್ರೆಸ್ನ ಸಂದೇಶವು ತಲುಪುವ ಹಾಗೆ ಮಾಡಿದ್ರು. ಆದರೆ 2019 ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯ ಸೋಲನ್ನ ಕಂಡು ಈ ಬಾರಿಯೂ ಅಧಿಕೃತ ಲೋಕಸಭೆ ವಿಪಕ್ಷ ಸ್ಥಾನಗಳಿಸಲು ವಿಫಲವಾಯಿತು. ಇದಾದ ಬಳಿಕ ಅದೇನಾಯ್ತೋ ಗೊತ್ತಿಲ್ಲ. ಯಾರಿಗೋ ಎಳ್ಳು ಕಾಳಿನಷ್ಟು ಮಾಹಿತಿಯನ್ನ ನೀಡದ ರಮ್ಯಾ ಏಕ್ದಮ್ ತಟಸ್ಥರಾಗ್ಬಿಟ್ರು. ಅವರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ನೀಡಿರಲಿಲ್ಲ. ರೆಬಲ್ ಸ್ಟಾರ್ ಅಂಬರೀಶ್ ನಿಧನವಾದಾಗಲೂ ಕೂಡ ಅವರು ಅಂತಿಮ ದರ್ಶನವನ್ನ ಪಡೆಯಲು ಬಂದಿರಲಿಲ್ಲ. ಆದ್ರೆ ಕೆಲ ದಿನಗಳ ಹಿಂದೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ರು ರಮ್ಯಾ. ಭಿನ್ನ ಭಿನ್ನ ಸೆಲ್ಫಿಗಳನ್ನ ಪೋಸ್ಟ್ ಮಾಡಲು ಶುರು ಮಾಡಿದ್ರು. ರಾಕಿಂಗ್ ಸ್ಟಾರ್ ಯಶ್ ಪತ್ನಿ ರಾಧಿಕಾ ಪಂಡಿತ್ ಪೋಸ್ಟ್ಗೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಕಮೆಂಟ್ ಮಾಡಿದ್ರು. ಟ್ವಿಟರ್ನಲ್ಲಿ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಟ್ವೀಟ್ ಕೂಡ ಮಾಡಿದ್ರು. ಇದೆಲ್ಲವನ್ನು ಗಮನಿಸಿದ ಅಭಿಮಾನಿಗಳಲ್ಲಿ ಮತ್ತೆ ನಿರೀಕ್ಷೆಯ ಗರಿಗೆದರಿದ್ದು. 37 ಹರೆಯದ ರಮ್ಯಾ ವಿಭಿನ್ನ ದಾರಿ ತುಳಿದಿದ್ದಾರೆ. ಚಿಕ್ಕ ಪ್ರಾಯದಲ್ಲಿಯೇ ಅಪಾರ ಖ್ಯಾತಿ, ಪೊಲಿಟಿಕಲ್ ಪವರ್ ಅನ್ನ ಪಡೆದ ರಮ್ಯಾ ಮನಸ್ಸು ಮಾತ್ರ ಈಗ ಬೇರೆಡೆ ತುಡಿತಾ ಇದೆ. ಸದ್ಯ ಆಧ್ಯಾತ್ಮದತ್ತ ಮುಖ ಮಾಡಿರುವ ರಮ್ಯಾ ಈಗ ವೇದಾಂತವನ್ನ ಕಲಿಯಲು ಆರಂಭಿಸಿದ್ದಾರೆ. ಹೌದು, ಇದು ಅಚ್ಚರಿಯಾದ್ರೂ ಸತ್ಯ. ಈ ಮಾಹಿತಿಯನ್ನ ಸ್ವತಃ ರಮ್ಯಾ ಅವರೇ ಹೇಳಿದ್ರಿಂದಾಗಿ ನಾವೆಲ್ಲರೂ ನಂಬಲೇಬೇಕಾಗಿದೆ. ಇಂಗ್ಲಿಷ್ ವೆಬ್ಸೈಟ್ನ theprint.in ನೀಡಿದ ಸಂದರ್ಶನದಲ್ಲಿ ರಮ್ಯಾ ಈ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹಾಗಿದ್ರೆ ಪ್ರಿಂಟ್ಗೆ ರಮ್ಯಾ ಹೇಳಿರೋದೇನು? ರಾಜಕೀಯ ಅಥವಾ ಸಿನಿಮಾ ಇನ್ನು ನನಗೆ ಸಾಕಾಗಿದೆ. ನಾನು ಏಕಾಂತದಲ್ಲಿದ್ದರಿಂದಾಗಿ ನನ್ನನ್ನು ನಾನು ಕಂಡುಕೊಳ್ಳಲು ಸಾಧ್ಯವಾಗಿದೆ. ನಾನು ಅಂತರ್ಮುಖಿ. ನನ್ನ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲು ನಾನು ಬಯಸುವುದಿಲ್ಲ. ಜನರೊಂದಿಗೆ ಒಡನಾಟ ಇರುವಂತಹ ಉದ್ಯೋಗ ಮಾಡುವುದು ನನಗೆ ಕಷ್ಟದಾಯಕವಾದದ್ದು. ನಾನು ಎಂದೂ ನಟಿ ಅಥವಾ ರಾಜಕಾರಣಿಯಾಗಲು ಬಯಸಿರಲಿಲ್ಲ. ಅಲ್ಲದೆ ನನಗೆ ಇಂದಿಗೂ ಕೂಡ ರಾಜಕೀಯ ಇಂಟ್ರೆಸ್ಟಿಂಗ್ ಅನಿಸಿಲ್ಲ. ಆದರೆ ನನ್ನ ಎರಡೂ ಕೆಲಸಗಳು ಜನಕೇಂದ್ರಿತವಾಗಿದ್ದರಿಂದ ನನಗೆ ನಿಜವಾಗಿಯೂ ಅಚ್ಚರಿಯನ್ನು ಉಂಟು ಮಾಡಿದೆ. ಅವುಗಳಿಂದ ದೂರವಾಗಿರುವ ನಾನೀಗ ಖುಷಿಯಾಗಿದ್ದೀನಿ. ನನ್ನ ಜೀವನದ ಈ ಹೊಸ ಅಧ್ಯಾಯದ ಬಗ್ಗೆ ನಾನು ಎಕ್ಸೈಟ್ ಆಗಿದ್ದೀನಿ. ಭವಿಷ್ಯದ ಬಗ್ಗೆ ನನಗೆ ಗೊತ್ತಿಲ್ಲ. ನಾನಂತೂ ಯಾವುದೇ ಯೋಜನೆಯನ್ನು ರೂಪಿಸಿಲ್ಲ. ಏಕಾಂತದಿಂದಾಗಿ ನನ್ನ ಹೊಸ ಅವತಾರ ಕಂಡುಕೊಳ್ಳಲು ಸಾಧ್ಯವಾಗಿದೆ. ನಾನು ಬ್ರೇಕ್ನಲ್ಲಿದ್ದೀನಿ. ರಿಲ್ಯಾಕ್ಸ್ ಆಗಲು ಒಂದು ಕ್ಷಣ ನಿಂತು ಹಿಂದಿರುಗಿ ನನ್ನ ಬದುಕನ್ನು ಗಮನಿಸಲು ನಾನು ಒಂದು ಹೆಜ್ಜೆ ಹಿಂದಿಟ್ಟೆ. ನಾನೀಗ ನನ್ನ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ವೃದ್ಧಿಸಿಕೊಳ್ಳುವತ್ತ ಗಮನ ಹರಿಸಿದ್ದೇನೆ. ಅಷ್ಟೇ ಅಲ್ಲ, 3 ವೇದಾಂತ ಕೋರ್ಸ್ಗೆ ನಾನು ಸೇರಿಕೊಂಡಿದ್ದೀನಿ. ನಾನೀಗ ಮೊದಲ ವರ್ಷದಲ್ಲಿದ್ದೇನೆ. ಇನ್ನು ಕೆಲವೇ ತಿಂಗಳಲ್ಲಿ ಮೊದಲ ಸ್ಟೇಜ್ ದಾಟಲಿದ್ದೇನೆ. ಕರ್ನಾಟಕ, ಹಿಂದೂಸ್ತಾನಿ ಮತ್ತು ವೆಸ್ಟರ್ನ್ ಮ್ಯೂಸಿಕ್ ಕೇಳುವುದನ್ನು ನಾನು ಇಷ್ಟಪಡ್ತೀನಿ.
ಮತ್ತೆ ಪೇಂಟಿಂಗ್ ಮಾಡಲು ಆರಂಭಿಸಿದ್ದೇನೆ. ಬಹಳ ಜನರು ನನ್ನನ್ನ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥೆ ಸ್ಥಾನದಿಂದ ತೆಗೆದು ಹಾಕಲಾಗಿದೆ ಅಂತ ತಿಳಿದಿದ್ದಾರೆ. ಅದು ಸತ್ಯವಲ್ಲ. ನಾನೇ ಸ್ವತಃ ರಾಜೀನಾಮೆಯನ್ನ ನೀಡಿದೆ. ಆದರೆ ರಾಜೀನಾಮೆಯನ್ನ ನನ್ನ ಬಾಸ್ ರಾಹುಲ್ ಗಾಂಧಿ ಅಂಗೀಕರಿಸಲಿಲ್ಲ. ಅದು ಈಗಲೂ ಅವರ ಬಳಿ ಇದೆ. ನಾನು ನನ್ನ ಕೆಲಸವನ್ನ ನಿಜಕ್ಕೂ ಇಷ್ಟಪಟ್ಟು ಮಾಡಿದ್ದೇನೆ. ರಾಹುಲ್ ಗಾಂಧಿ ಅವರಿಂದ ನನಗೆ ಸಾಕಷ್ಟು ಪ್ರೋತ್ಸಾಹ, ಬೆಂಬಲ ಹಾಗೂ ಹೊಸ ಐಡಿಯಾಗಳು ದೊರಕಿದೆ. ನನ್ನ ಕಮಿಟ್ಮೆಂಟ್ ಪೂರ್ಣಗೊಳಿಸಲು ನಾನು ಚುನಾವಣೆ ತನಕ ಮಾತ್ರ ಆ ಕೆಲಸದಲ್ಲಿದ್ದೆ. ನಾನು ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥೆ ಆಗಿಲ್ಲದೆ ಇರಬಹುದು, ಆದರೆ ಈ ದೇಶದ ಜವಾಬ್ದಾರಿಯುತ ಪ್ರಜೆ ನಾನು. ಅನ್ಯಾಯ ಹಾಗೂ ವಾಕ್ ಸ್ವಾತಂತ್ರ್ಯದ ತುಳಿತದ ವಿರುದ್ಧ ನಾನು ಧ್ವನಿ ಎತ್ತಲು ಇದ್ದೇ ಇರುತ್ತೇನೆ. ರಾಷ್ಟ್ರಧ್ವಜವನ್ನು ಹಿಡಿದುಕೊಳ್ಳುವುದು ಅಥವಾ ಗಡಿಯಲ್ಲಿ ನಿಂತುಕೊಳ್ಳುವುದು ಮಾತ್ರ ನಿಮ್ಮ ರಾಷ್ಟ್ರಪ್ರೇಮ ತೋರಿಸುವ ದಾರಿಯಲ್ಲ. ಅತ್ಯುತ್ತಮ ಪ್ರಜೆಯಾಗುವುದು ಕೂಡ, ಜೊತೆಗೆ ತಪ್ಪುಗಳು ನಡೆದಾಗ ನಿರ್ಭೀತಿಯಿಂದ ವಿರೋಧಿಸೋದು ಕೂಡ ದೇಶಪ್ರೇಮವೇ. ಈ ರೀತಿ ರಮ್ಯಾ ಹೇಳಿದ್ದಾರೆ. ಒಟ್ಟಿನಲ್ಲಿ ರಮ್ಯಾ ವಿಭಿನ್ನ ದಾರಿ ತುಳಿದಿರೋದಂತೂ ವಿಶೇಷವೇ ಸರಿ. ರಮ್ಯಾರ ನಿರ್ಧಾರ ಅವರ ಅಭಿಮಾನಿಗಳಿಗೆ ಆಘಾತ ತಂದರೂ ತಮ್ಮ ನೆಚ್ಚಿನ ನಾಯಕಿಯ ನಿರ್ಧಾರಕ್ಕೆ ಅವರ ಬೆಂಬಲ ಇದ್ದೇ ಇರುತ್ತೆ ಅನ್ನೋದು ಮಾತ್ರ ಸುಳ್ಳಲ್ಲ.